ಮಾಡಿಕೊರೆಗೂ ರಾಕ್ಷಸರ ವಸವಾದಯ ಜಾಲಕಿ ಜಲಗಿಸುತ್ತೆ ಕೊನೆಗೂ ರಾಕ್ಷಸರ ವಸವಾದಯ. ಆ ರಾಕ್ಷಸಾದಮನು ನಿನ್ನಲ್ಲೂ ಎಷ್ಟು ಎಷ್ಟು ಎಂದು ಎಷ್ಟು ಹಿಂಸೆಯಿಂದ ಹಿಂಸೆ ಕೊಡುತ್ತಿರುವನು ಕಾಡಿನಲ್ಲ. ಹಾ ಸರ್ ಜನಗ ಒಪ್ಪತಿಯು ಹಾಗೂ ಮಾತು ಶಿವನು ಸೀತೆಯಲ್ಲೆಂದು ಕೇಳಿದಿಲ್ಲ, ಅದು ಯಾವ ಪ್ರತ್ಯುತ್ತರವನ್ನು ಹೇಳಿ ಸೀತಾ ಜಾನಕಿ ಪ್ರಾಣಪ್ರಿಯ ಹೇಗೆ ಮನೆ ಆಗಿರುವೆ ನಿನ್ನಗಲಿಕೆಯ ದುಃಖದಿಂದ ನಾನು ಹೇಗೆ ಪರಿತಪಿಸುತ್ತಲಿ. ಆ ಸೀತಾ ನನ್ನೊಡನೆ ಒಂದು ಮಾತನಾಡಬಾರದೆ ಮತ್ ಪ್ರಾಣಪ್ರಿಯ, ನಿನ್ನನ್ನು ಹಗಲಿ ಒಂದು ಹರಗಳಿಯೂ ಸಹ ಜೀವಿಸಲಾರೆ ಸೀತಾ. ಅಣ್ಣ ಸಂತೈಸಿಕೋ ಅಣ್ಣ, ಸರ್ವಜ್ಞನಾದ ನೀನೇ ಈ ರೀತಿ ಆದರೆ ಬಾಲಕನಾದ ನನ್ನ ಗತಿ ಏನು? ಲಕ್ಷ್ಮಣ ಅಣ್ಣ, ವರ್ಷಕಾಲವು ಕಳೆದ ನಂತರ ಸೀತಾನ್ವೇಷಣಾರ್ಥವಾಗಿ ಹೋಗಿ ಬರುವನೆಂದು ಹೇಳಿದ್ದ ಸುಗ್ರೀವರಾಜನು ಇನ್ನೂ ಬಾರಲಿಲ್ಲವಲ್ಲ, ಆದ್ದರಿಂದ ಹೇಳಿ ಜಾಗೃತಿಯಾಗಿ ಕರೆದುಕೊಂಡು ಬಾ. ಆಗಲೇ ಹೋಗುವೆನ ಜವದೊಳಗಜ ಈಗಲೇ ಸುಗ್ರೀವ ನನಗೆ ಹೋಗುವೆನ ಜವದೊಳಗಜ ಸಹೋದ ಲಕ್ಷ್ಮಣ ಹಾಡಿದು ಪ್ರಕಾರಗಳು ನೋಡದ ಲಕ್ಷ್ಮಣ
ಲಕ್ಷ್ಮಣ, ಈಗಲೇ ಹೋಗಿ ಆ ಸುಗ್ರೀವನನ್ನು ಎಲ್ಲೇ ತಂದು ನಿನ್ನ ಪಾದದಡಿಯಲ್ಲಿ ಅಪ್ಪಿಸುವೆನು. ಲಕ್ಷ್ಮಣ, ಹೋಗಿ ಅವನಿಗೆ ವಿವೇಕವನ್ನು ಹೇಳಿ ಜಾಗೃತಿಯಾಗಿ ಕರೆದುಕೊಂಡು ಬಾ. ಹಾಗಾಗಿ ಯಾವ ಅನರ್ಥವನ್ನು ಮಾಡಬೇಡ. ಹಲೋ ಸುಗ್ರೀವನೇ, ಕೊಡುವೆ money.
ಕೂಡದು. ವರ್ಷಕಾಲ ಮುಗಿದ ಕೂಡಲೇ ಅಲ್ಲಲ್ಲಿ ಕಪಿ ನಾಯಕರನ್ನು ಜೊತೆಗೂಡಿಸೋಕೆ ಸಾವಕಾಶವಾಯಿತು. ತಾವು ಕೂಪಿತರಲಾದಲ್ಲಿ ಬ್ರಹ್ಮಾಂಡವಳು ದೇವ, ದೇವ ಕೋಪವನ್ನು ಬಿಟ್ಟು ಶಾಂತನಾಗು. ಏನು ಶಾಂತನಾಗಬೇಕೆ? ಮತ್ತೆ ಬಂದು ಮುಖವನ್ನು ತೋರಿಸಲು ನಾಚಿಕೆ ಆಗುವುದಿಲ್ಲವೇ? ಆಡಿದ ಮಾಡಿದ ಉಪಕಾರವನ್ನು ನೆನೆಸದೆ ವರ್ಷಾಂತ್ಯವು ಕಳೆಯುತ್ತಾ ಬಂದರೂ ಹೊರಗೆ ಬಾರದೆ ರಾಣಿ ವಿಹಾರದಲ್ಲಿ ಹೀಗಿಸುತ್ತಿರುವ ಕಾಲ ಕಳೆಯುತ್ತಿರುವನು ಅವನಿಗೆ ಬಾರಲಾಗದೆ ನಿನ್ನನ್ನು ಕಳಿಸಿರುವನು. ಲಕ್ಷ್ಮಣ ಸ್ವಾಮಿಯೇ, ಕೋಪದಲ್ಲಿ ಮಾಡಿದ ಅಪರಾಧವು ಶಾಂತದಲ್ಲಿ ಬರಲಾರದು. ಆದ್ದರಿಂದ ಕೋಪವನ್ನು ತ್ಯಜಿಸಿ ಶಾಂತನಾಗು. ನೋಡು ಹಂಗದನೆ, ಹೋಗಿ ನಿನ್ನ ಚಿಕ್ಕಪ್ಪನಿಗೆ ಹೇಳು. ಏನೆಂಬುದಾಗಿದೆವ? ನೋಡು, ಅಂದು ರಾಮನ ಕೋಪಕ್ಕೆ ಬಲಿಯಾಗಿ ವಾಲಿ ಒಬ್ಬನೇ ಹಿಮಾಲಯಕ್ಕೆ ಹೋದನು. ನೀನು ಹಾಗಲ್ಲ, ನಿನ್ನ ಸೈನ್ಯ ಸಮೇತವಾಗಿ ಹಿಮಾಲಯಕ್ಕೆ ಹೋಗಬೇಕಾದಿತ್ತಂದು ಹೇಳಿ ಬೇಗ ಕರೆತ, ಇಲ್ಲವಾದ್ರೆ ನಿನ್ನ ಪಟ್ಟಣವನ್ನು ಸುಟ್ಟು ಭಸ್ಮ ಮಾಡುವನೆಂದು ಹೇಳಿ ಬೇಗನೆ ಕರೆಯುತ್ತ. ಅಪ್ಪಣೆ ದೇವ. ಅಲ್ಲಿ ಇಲ್ಲಿ ಚದುರು ಹೋಯ್ದ ಕಪಿವೀರರನ್ನು ಒಂದುಗೂಡಿಸುವುದಕ್ಕೆ ಇಷ್ಟು ಸಾವಕಾಶವಾಯಿತು. ನನ್ನ ಅಪರಾಧವನ್ನು ಕ್ಷಮಿಸಬೇಕು ದೇವ, ಕ್ಷಮಿಸಬೇಕು. ಹೋಲೆ, ಅಣ್ಣನು ಪತ್ನಿ ವಿಯೋಗದಿಂದ ದುಃಖಿಸುತ್ತಿರುವನು. ಬೇಗ ಹೋಗಿ ಮುಂದಿನ ಕಾರ್ಯವನ್ನು ನೋಡೋಣ. ಕುಪಿತನಾಗಿ ಹೋದವನು ಅಲ್ಲಿ ಏನೇನು ಅನಾಹುತವನ್ನು ಮಾಡಿದನು ಕಾಣಿರಲ್ಲ. ಅಣ್ಣ,
ಲಕ್ಷ್ಮಣ ಅಣ್ಣ ಆಗ ಅಂಗದನು ತಲೆ ಬರುತ್ತಿರುವನು. ಸುಗ್ರೀವ ರಾಜ ಅಪರಾಧವನ್ನು ಕ್ಷಮಿಸಲಿಯ ಮಂಗಳವಾಗಲಿ. ಈಗಲಾದರೂ ನಾವುಗಳು ನಿನ್ನ ಜ್ಞಾಪಕಕ್ಕೆ ಬಂದಂತಾಯಿತೆ. ದೇವ ಮಳೆಗಾಲವಾದದ್ದರಿಂದ ಅಲ್ಲಿ ಇಲ್ಲಿ ಚದುರು ಹೋಗಿದ್ದ ಕಪಿವೀರರನ್ನು ಒಂದುಗೂಡಿಸಿ ಉತ್ತರ ಪೂರ್ವ ಪಶ್ಚಿಮ ದಿಕ್ಕಿಗಾಗಿ ಶೀತಾನ್ವೇಷಣೆಗಾಗಿ ಕಳಿಸಿರುವನು. ದಕ್ಷಿಣ ದಿಕ್ಕಿಗೆ ಆಂಜನೇಯ ಜಾಂಬುವ ಅಂಗದ ನಳ ನೀಳಾದಿಗಳನ್ನು ಕರೆತಂದಿರುವನು. ಅವರನ್ನು ನೀವೇ ಆಜ್ಞಾಪಿ ಕಳಿಸತಕ್ಕದ್ದು. ಸುಗ್ರೀವ ರಾಜ ಪೂರ್ವ ಪಶ್ಚಿಮ ಉತ್ತರ ದಿಕ್ಕಿಗಳಿಗೆ ನಿನ್ನ ಸೈನ್ಯವನ್ನು ಕಳಿಸುವುದಾದರೆ ಆಂಜನೇಯನಲ್ಲಿ ಕಾಣುವುದಿಲ್ಲವಲ್ಲ. ಅದು ನಡೆಸಲು ಇದು ನಾವೆಲ್ಲರೂ ಸಿದ್ಧರಾಗಿ ಬಂದಿದ್ದೇವೆ. ಅಪ್ಪಣೆ ಆಗಬೇಕು. ಸುಗ್ರೀವ ರಾಜ ದೇವ ಆಂಜನೇಯಾದಿಗಳಿಗೆ ಎಲ್ಲ ಹೇಳುವುದೆಲ್ಲವನ್ನು ಹೇಳಿರುವ ಅವಕಾಶ ಬೇಕೆ? ಆಂಜನೇಯ ಇಲ್ಲಿ ಬಾ. ಒಡೆಯ ಆಂಜನೇಯ ನೀನು ದಕ್ಷಿಣಾಭಿಮುಖವಾಗಿ ಹೊರಟು
ವಿಂಧ್ಯ ನರ್ಮದ ಗೋದಾವರಿಯ ನದಿ ತೀರದಲ್ಲಿ ಹುಡುಕಿ ಅಲ್ಲಿ ಮಾತೆಯವರು ಸಿಗದಿದ್ದರೆ ಅಲ್ಲಿಂದ ಮುಂದೆ ಹೋದರೆ ಕೇರಳ ಚೇರಾಡಿ ದೇಶಗಳನ್ನು ಹುಡುಕಿ ಅಲ್ಲಿಯೂ ಮಾತೆಯವರು ಸಿಗದಿದ್ದ ಪಕ್ಷದಲ್ಲಿ ಮುಂದೆ ಹೋದರೆ ದಕ್ಷಿಣ ಸಮುದ್ರವನ್ನು ಸೇರಿ ಅಲ್ಲಿ ಅಂಗಾರಿಕೆ ಎಂಬ ದೊಡ್ಡ ರಾಕ್ಷಸಿರುವಳು ಅವಳಿಗೆ ಹೆದರದೆ ಮುಂದೆ ಹೋದರೆ ಭೋಗವರ್ತಿ ನಗರವು ಸಿಗುವಳು ಅಲ್ಲಿಯೂ ಸಹ ಮಾತೆಯವರನ್ನು ಚೆನ್ನಾಗಿ ಹುಡುಕಿ ಅಲ್ಲಿಯೂ ಸಹ ಸಿಗದಿದ್ದರೆ ಮುಂದೆ ಹೋದರೆ ಪಿತೃಲೋಕವೂ ಸಿಗುವುದು ಅಲ್ಲಿಯೂ ಸಹ ಚೆನ್ನಾಗಿ ಹುಡುಕಿ ಅಲ್ಲಿಯೂ ಸಹ ಸಿಗದಿದ್ದರೆ ಅಲ್ಲಿಂದ ಮುಂದೆ ಹೋಗಬೇಡ ಆಂಜನೇಯ. ಏತಕ್ಕೆ ಒಡೆಯ? ಅಲ್ಲಿಂದ ಮುಂದೆ ನೀನು ಹೋದರೆ ಅಲ್ಲಿ ಸೂರ್ಯನ ಕಾಂತಿಯು ಬೀಳುವುದಿಲ್ಲ. ಉದಾಸೀನ ನೀನು ಮಾಡಿ ಹೋದರೆ ಅಪ್ಪತ್ತು ಕಟ್ಟಿತ್ತ ಬುದ್ಧಿ. ಆಂಜನೇಯ, ಆಂಜನೇಯ, ನಾನು ಕೊಟ್ಟಿರುವ ಒಂದು ತಿಂಗಳ ಅವಧಿಯ ಒಳಗಾಗಿ ಆ ನೀಚನಾದ ರಾವಣನ ನೆಲೆಯನ್ನು ಸೀತಾ ಮಾದೇವರ ಕುಶಲ ವಾರ್ತೆಯನ್ನು ನೀ ತರಲೇಬೇಕು. ಮಹಾರಾಜ್ನೇ, ಮಹಾರಾಜ್ನೇ ಒಡೆಯ, ನೀನೇನಾದ್ರೂ ಉದಾಸೀನ ಮಾಡಿ ಬಂದಲ್ಲಿ ಸಚಿವ ಶ್ರೇಷ್ಠರಾದ ನಿನಗೇನು ನಾನು ಹೇಳಬೇಕಾದದ್ದು? ಇದೇ ಸುಗ್ರೀವಾಜ್ಞೆ ಎಂದು ತಿಳಿ. ಮಹಾಪ್ರಸಾದ ಸುಗ್ರೀವ ರಾಜ, ಈ ನಾನಾ ದಿಕ್ಕುಗಳಲ್ಲಿರತಕ್ಕಂತಹ ವಿಷಯಗಳು ನಿನಗೆ ಹೇಗೆ ತಿಳಿದವು? ದೇವ, ನಮ್ಮಣ್ಣನಾದ ವಾಲಿಯು ನನ್ನನ್ನು ಕೊಲ್ಲಲು ಬೆಂದಟ್ಟಿಕೊಂಡು ಬಂದ ಸಮಯದಲ್ಲಿ ಈ ಭೂಲೋಕವನ್ನೇ ತಿರುಗಿದಂತಾಯಿ. ಅವುಗಳೆಲ್ಲ ಸಚಿವ ಶ್ರೇಷ್ಠನಾದ ಆಂಜನೇಯನು ಶ್ರೇಷ್ಠನಾದವನು. ಈ ಕೆಲಸವನ್ನು ಅವನಿಗೆ ಒಪ್ಪಿಸುತ್ತಿರುವನು. ಅವನಿಂದ ಈ ಕೆಲಸ ಆಗುವುದೆಂದು ನಾನು ನಂಬಿರುವನು ದೇವ. ಆಂಜನೇಯ ಪ್ರಭು, ಸೀತಾನ್ವೇಷಣಾರ್ಥವಾಗಿ ದಕ್ಷಿಣ ದಿಕ್ಕಿಗೆ ಹೋಗಿ ಬರೆಯುವೆಯ ದೇವ? ಎದುರು ನೋಡುತ್ತಿರುವ ಈ ನಿನ್ನ ದಾಸನನ್ನ ನನಗಾಗಿ ಹೋಗಿ ಬರುವೆಯ ಎಂದು ಕೇಳಬೇಕೇ ಒಡೆಯ? ನಿನ್ನ ಕೃಪಕಟಾಕ್ಷ ಒಂದಿದ್ದರೆ ಇದು ಎಷ್ಟರ ಕಾರ್ಯ ನನಗೆ ಅಪ್ಪಣೆಯಾಗಬೇಕು ಅಷ್ಟೇ.
ಹೇಳುವುದಕ್ಕಾಗಿ ಕೆಲವು ಗುರುಗಳನ್ನು ಹೇಳುವುದು ಹೀಗೆ ಬಾ. ಇವೆಲ್ಲವೂ ಬಹುಗೌಪ್ಯವಾದ ಬಹುಗೌಪ್ಯವಾದ ವಿಚಾರವೆಂದು ನಿನ್ನ ಮನಸ್ಸಿನಲ್ಲಿಟ್ಟುಕೊಂಡು ಒಂದು ತಿಂಗಳ ಅವಧಿಯೊಳಗಾಗಿ ಸೀತೆಯ ಕುಶಲ ವಾರ್ತೆಯನ್ನು ತರಬೇಕು. ತಿಳಿಯಿತೆ? ಅಪ್ಪಡೆ ಬಡೆಯ ಲಕ್ಷ್ಮಣ ಸ್ವಾಮಿಯೇ, ಆಂಜನೇಯ, ಶ್ರೀರಾಮನ ಅನುಗ್ರಹದಿಂದ ಸೀತಾಮಾತೆಯ ದರ್ಶನವಾದಲ್ಲಿ ತಮ್ಮ ವಿಚಾರವಾಗಿ ಮಾತೆಯಲ್ಲಿ ಏನೆಂದು ವಿಜ್ಞಾಪಿಸಿಕೊಳ್ಳಲಿ. ಆಂಜನೇಯ, ಮಾತೆಯವರು ಕಂಡ ಪಕ್ಷಕ್ಕೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಮರೆಯದೆ ತಿಳಿಸು ಮಾಡಿದೆ. ಅಪ್ಪಣೆ ಲಕ್ಷ್ಮಣ ಸ್ವಾಮಿ. ಕಪಿವೀರರೇ, ಎಲ್ಲರೂ ಗಮನವಿಟ್ಟು ಆಲಿಸಿರಿ. ಎಂದಿನ ಮೊದಲಾಗಿ ಸೀತಾಮಾತೆಯ ದರ್ಶನವಾಗುವವರೆಗೂ ಕೂಡ ನಾನು ಫಲಾಹಾರಗಳನ್ನು ಬಂಧಿಸುವುದಿಲ್ಲ. ಇದಕ್ಕೆ ಶ್ರೀರಾಮನ ಪಾದವೇ ಸಾಕ್ಷಿ. ನಡೆಯಿರಿ, ಎಲ್ಲರೂ ಕೂಡ ರಾಮ ಧ್ಯಾನ ಮಾಡುತ್ತಾ ಸೀತಾನ್ವೇಷಣಾ ಕಾರ್ಯಕ್ಕೆ ಹೋಗ. ರಾಮ 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 ಜಯ ರಾಮ 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 ಹೆದರಬೇಡಿ ಹೆದರಬೇಡಿ, ಗರ್ಜಿಸಿ ಬರುತ್ತಿರುವ ಆ ಪಕ್ಷರಾಜನನ್ನ ನಾನು ನಿಗ್ರಹಿಸುತ್ತೇನೆ. ದುಷ್ಟ ಕೈಗೈಯೋರ್ವರಿಂದ ಎಷ್ಟೊಂದು ಜನರಿಗೆ ವಿಪತ್ತುಗಳು ಸಂಭವಿಸುವುದೆಂಬುದನ್ನು ಹೇಳುವನು ಕೇಳಿ. ಘನಶೌರ ರುದ್ರರಾಜ ಮಣಿಧನ ಕಟ ಘನಶೌರ ರುದ್ರರಾಜ ಮಣಿಧನ ಕಟ ಬಗದುಕ ಹೊಡುತಿಗಳು ಯಮಗೋ ಬಂದಿರೆ ಪ್ರಾಣನ ಪ್ರಳಯಂಕರಿ ಎಂಬ ಹರಿಹೋಕ್ತಿಯು ಸುಳ್ಳಾದೀತೆ. ಅಯ್ಯ, ನೀವು ಮಡಿದು ಹೋದ ಎಂದು ಹೇಳಿದ ರುದ್ರರಾಜನು ಯಾರು? ಮತ್ತಿನ್ಯಾರು, ಮಹೋಪರಾಕ್ರಮಶಾಲಿಯಾದ ಜಟಾಯುವು. ಸಹೋದರ, ಅಯ್ಯ, ಜಟಾಯುವನ ಮರಣದ ವಾರ್ತೆಯನ್ನು ಕೇಳಿ ದುಃಖಿಸುತ್ತಿರಲು ಕಾರಣವೇನು? ಅಯ್ಯ, ನಾನು ಜಟಾಯು ಸಹೋದರರು. ಒಂದು ದಿನ ಪಂಥದಿಂದ ಸೂರ್ಯಮಂಡಲದವರೆವಿಗೂ ಹಾರಿ ನನ್ನ ತಮ್ಮನಿಗೆ ಸೂರ್ಯರಶ್ಮಿಯು ಅಧಿಕವಾಗಿ ನಾನು ಅವನ ರೆಕ್ಕೆಗಳು ಸುಡುವವೆಂದು ನನ್ನ ರೆಕ್ಕೆಗಳನ್ನು ಅವನ ಮೇಲೆ ಪ್ರಸರಿಸಿದನು.
ಆ ಶಾಖಕ್ಕೆ ನನ್ನ ರೆಕ್ಕೆಗಳು ಸುಟ್ಟು ಈ ಪರ್ವತದ ತಪ್ಪಲಿನಲ್ಲಿ ಬಿದ್ದೆನು. ಹೀಗೆ ಸಂಚಾರಾರ್ಥವಾಗಿ ಬಂದ ನಿಶಾಚರ ಮುನಿಗಳು ಇಲ್ಲಿ ಬರುವ ರಾಮವೀರರ ಬಾಯಿಯಿಂದ ರಾಮನಾಮವನ್ನು ಕೇಳುತ್ತಲೇ ನಿನಗೆ ಪುನಃ ರೆಕ್ಕೆಗಳು ಮೂಡುವೆಂದು ಹೇಳಿ ಹೋದರು. ಅಯ್ಯೋ, ನೀವು ರಾಮದೂತರೇ? ಪಕ್ಷಿರಾಜನೇ, ನಾವು ರಾಮದೂತರು. ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ಸೀತಾಮಾತೆಯನ್ನು ನೀಚನಾದ ರಾವಣನು ಚೋರತನದಿಂದ ಅಪಹರಿಸಿಕೊಂಡು ಹೋಗುತ್ತಿರುವಾಗ ಜಟಾಯುವು ರಾವಣನನ್ನು ಹೋರಾಡಿ ಹತನಾದನು. ಸಾಕ್ಷಾತ್ ರಾಮಚಂದ್ರ ಪ್ರಭುಗಳೇ ಅವನ ಉತ್ತರ ಕ್ರಿಯಾದಿಗಳನ್ನು ನೆರವೇರಿಸಿದರು. ಸೀತಾಮಾತೆಯನ್ನು ಹುಡುಕುವ ಸಲುವಾಗಿ ರಾಮಾಗ್ನಿಯಿಂದ ಬಂದ ನಾವು ರಾಮದೂತರು. ನೀನು ಯಾರು? ನೀನು ಇಲ್ಲಿ ಬಿದ್ದಿರಲು ಕಾರಣವೇನು? ಹೇಳಿದಿರಲ್ಲ ಪ್ರಭು, ನಾನು ಕಪಿವೀರರೇ. ಆಂಜನೇಯ, ಈ ಪಕ್ಷಿರಾಜನಿಗೆ ಸುಟ್ಟು ಹೋಗಿರುವ ರೆಕ್ಕೆಗಳು ಬರಲು ಪರಮ ಪಾವನ ಮಂತ್ರವಾದ ರಾಮ ಮಂತ್ರವೇ ಎಂದು ದೈವ ಸಂಕಲ್ಪವಾಗಿರುವುದರಿಂದ ನಾವುಗಳೆಲ್ಲರೂ ಕೂಡ ಭಕ್ತಿ ಭಾವದಿಂದ ರಾಮ ಧ್ಯಾನವನ್ನು ಮಾಡೋಣ. ಆಗಬಹುದು ಆಂಜನೇಯ. ರಘುಪತಿ ರಾಘವ ಮೂಡಿದವು. ನನ್ನಿಂದಾಗುವ ಸಹಾಯವೇನಿದ್ದರೂ ಕೇಳಿ, ನಡೆಸಿಕೊಡುವೆನು. ಪಕ್ಷಿರಾಜನೇ, ಪಕ್ಷಿಗಳೇ ದೃಷ್ಟಿಯಲ್ಲಿ ದೂರ ದೃಷ್ಟಿ ಇದೆ ಎಂದು ಕೇಳಿರುವೆವು. ಆದ ಕಾರಣ ನೀನು ಈ ನಭೋಮಂಡಲಕ್ಕೆ ಹಾರಿ ರಾವಣನ ನೆಲೆ ಸೀತಾಮಾತೆಯ ಸುಳಿಹನ್ನು ತಿಳಿಸಿದರೆ ಅಷ್ಟೇ ಸಾಕು, ಮತ್ತಿನ್ನೇನು ಬೇಡ. ಹಾಗೇ ಆಗಲಿ. ಕಪಿವೀರರೇ, ಸ್ವಲ್ಪ ದೂರದಲ್ಲಿ ದಕ್ಷಿಣ ಸಮುದ್ರವಿರುವುದು, ಅಲ್ಲಿಂದ ಮುಂದೆ ಹೋದರೆ ಲಂಕಾಪಟ್ಟಣವಿರುವುದು, ಅಲ್ಲಿ ಅಶೋಕವನದಲ್ಲಿ ಮಾತೆಯು ಶೋಕಿಸುತ್ತಾ ಕುಳಿತಿರುವುದು. ನೀವಿನ್ನು ಹೊರಡಿ, ನಾನಿನ್ನು ಬರುವೆನು. ಬಹಳ ಸಂತೋಷ ಕಪಿವೀರರೇ. ಆಂಜನೇಯ, ನೋಡಿದ್ರ ಈ ಶತಯೋಜನ ವಿಸ್ತೀರ್ಣವಾದ ಶರದಿಯನ್ನ? ಹೌದು, ಎಷ್ಟೊಂದು ಗಂಭೀರವಾಗಿ ಬೋರ್ಗಳೆತ್ತಿರುವುದು. ಇದನ್ನು ಲಂಘಿಸಿದರಲ್ಲವೇ ಲಂಕಾಪಟ್ಟಣವ ಸಿಕ್ಕುವುದು. ಹೌದು ಆಂಜನೇಯ. ಅಂಗದ ರಾಜ ಆಂಜನೇಯ, ಒಳೆಯವರೆಗೂ ಹೋಟ, ದೊರೆಯವರೆಗೂ ದೂರು ಎಂಬ ಗಾದೆಯಂತೆ ನಾವೇನೋ ರಾಮನ ಅನುಗ್ರಹದಿಂದ ಇಲ್ಲಿಗೆ ಬಂದದ್ದಾಯಿತು. ಈ ಶರದಿಯನ್ನು ಲಂಘಿಸಿದ್ರಲ್ಲಿಗೆ ಲಂಕಾಪಟ್ಟಣವ ದೊರೆಯುವುದು. ಅಂಗದ ರಾಜ, ಇಷ್ಟು ಜನ ಕಪಿವೀರರಲ್ಲಿ ಯಾರು ಈ ಶತಯೋಜನ ವಾಸ್ತೀರ್ಣವುಳ್ಳ ಶರದಿಯನ್ನು ದಾಟಿ ಸೀತಾಮಾತೆಯ ಕುರುಹನ್ನು ತಂದುಕೊಡುವರು ಯಾರಿದ್ದಾರೆ ಎಂಬುದನ್ನು ವಿಚಾರಿಸು, ನಾನು ರಾಮಧ್ಯಾನದಲ್ಲಿ ತೊಡಗುವೆನು. ಆಂಜನೇಯ, ರಾಮಾನುಗ್ರಹವು ನಿನ್ನ ಮೇಲೆ ಸಂಪೂರ್ಣವಾಗಿ ಇರುವವರೆಗೂ ಈ ಕಾರ್ಯವು ನಿನ್ನಿಂದಲೇ ಸಮರ್ಥವು. ನಾವೆಲ್ಲರೂ ನಿನ್ನನ್ನು ಧ್ಯಾನಿಸುತ್ತಾ ರಾಮಧ್ಯಾನವನ್ನು ಮಾಡಿ ನಿನ್ನನ್ನು ಪ್ರೋತ್ಸಾಹಿಸುವೆವು. ಆಂಜನೇಯ, ಈ ಕಾರ್ಯವು ನಿನ್ನಿಂದಲೇ. ತಾತ ಜಾಂಬುವಂತರೇ, ಶ್ರೀರಾಮನ ಸೇವಾ ಕಾರ್ಯಕ್ಕೆ ನನ್ನ ಇಷ್ಟೊಂದು ಪ್ರಾರ್ಥಿಸಬೇಕೇ? ಶ್ರೀರಾಮಚಂದ್ರನು ಕುಪಿತಗೊಂಡು ಶತ್ರುಗಳ ಮೇಲೆ ಬಿಡುವ ಬಾಣವು ಎಷ್ಟು ವೇಗವಾಗಿ ಹೋಗುವುದು, ಅಷ್ಟೇ ವೇಗವಾಗಿ ನಾನು ಈ ಶರದಿಯನ್ನು ಲಂಘಿಸಿ ಲಂಕಾಪಟ್ಟಣವನ್ನು ತಲುಪೆನು. ಅಲ್ಲಿ ಮಾತೆಯನ್ನು ಚೆನ್ನಾಗಿ ಹುಡುಕುವೆನು. ಅಲ್ಲಿ ಕಾಣದಿದ್ದ ಪಕ್ಷದಲ್ಲಿ ಮತ್ತದೇ ವೇಗದಿಂದ ಸ್ವರ್ಗಲೋಕಕ್ಕೆ ಹೋಗುವೆನು. ಅಲ್ಲಿಯೂ ಕಾಣದಿದ್ದ ಪಕ್ಷದಲ್ಲಿ ಮತ್ತದೇ ತೀವ್ರತರವಾದ ವೇಗದಿಂದ ಮತ್ತೆ ಲಂಕಾನಗರಕ್ಕೆ ಬಂದು ತ್ರಿಗುಡಾಚಲ ಪರ್ವದಿಂದ ಕೊಂಡಿರುವ ಆ ಲಂಕಾನಗರವನ್ನು ಏ ನನ್ನ ಲಾಂಘುಲದಿಂದ ಭೇದಿಸಿಕೊಂಡು ಬಂದು ರಾಮ ಸನ್ನಿಧಿಯಲ್ಲಿಡುವನು. ಬೇಕಾದರೆ ರಾಮಚಂದ್ರ ಪ್ರಭುಗಳೇ ಹುಡುಕಿಕೊಳ್ಳಲಿ, ನಾನಿನ್ನು ಹೋಗಿ ಬರುವವರೆಗೂ ಕೂಡ
ನೀವು ರಾಮಧ್ಯಾನದಲ್ಲಿ ರಾಮಧ್ಯಾನದಲ್ಲಿ ಪರವಶರಾಗಿ. ಅಗದೇ ಅಳಗ ಸುಖ
ಕೋಟೆಯ ಹೊರಭಾಗಲೇ ಇಷ್ಟೊಂದು ಫಳ ಫಳನೆ ಹೊಳೆಯುತ್ತಿರುವಾಗ ಕೋಟೆಯ ಒಳಭಾಗ ಇನ್ನೆಷ್ಟು ಶೋಭಾಯಮಾನವಾಗಿರುವುದು. ಇರಲಿ, ಹೇ ರಾಮಚಂದ್ರ, ನಿನ್ನ ಮಹಿಮೆಯು ಅದ್ಭುತವಾದುದು. ಸಮುದ್ರ ಲಂಘನ ಕಾರ್ಯದಲ್ಲಿ ನನಗೆ ಸಹಾಯ ಮಾಡಲು ಬಂದ ಮೈನಾಕ ಪರ್ವತವನ್ನು ತಿರಸ್ಕರಿಸಿ ಬಂದಿದ್ದು, ನನ್ನನ್ನು ಅಡ್ಡಗಟ್ಟಿದ ನಾಗಮಾತೆಯಾದ ಸುರಸಿಯ ದರ್ಪವನ್ನು ಅಡಗಿಸಿದ್ದು, ನನ್ನ ನೆರಳನ್ನೇ ಹಿಡಿದು ನನ್ನನ್ನೇ ನುಂಗಲು ಬಂದ ಸಿಮ್ಮಿಖೆ ಎಂಬ ರಕ್ಕಸಿಯ ಉದರದೊಳಗೆ ಸೂಕ್ಷ್ಮರೂಪದಿಂದ ಪ್ರವೇಶಿಸಿ ಅವಳ ಉದರದೊಳಗೆ ಬೃಹದೋಕಾರವಾಗಿ ಬೆಳೆದು ಅವಳ ಒಡಲನ್ನೇ ಸೀಳಿಕೊಂಡು ಹೊರಬಂದದ್ದು ಭಕ್ತವತ್ಸಲನಾದ ನಿನ್ನ ಅನುಗ್ರಹವಲ್ಲವೇ ರಾಘವ. ನಿನ್ನ ಕೃಪಕಟಾಕ್ಷ ನನಗಿರುವಾಗ ನನಗೆ ಬಂದ ಭಯವೇನು? ಇರಲಿ, ನಿನ್ನ ಅನುಗ್ರಹ ಬಲದಿಂದ ನೀನು ಈ ನಗರವನ್ನು ಕಂಡೆನು. ಈ ನಗರವು ವಿವಿಧ ಗುಡಿ ಗೋಪುರಗಳಿಂದಲೂ ಮೇಲುಪ್ಪರಿಗಳಿಂದಲೂ ಪ್ರಾರಾಜಿಸುತ್ತಿರುವುದಲ್ಲ, ಅಲ್ಲದೆ ಸ್ವರ್ಣರಚಿತವಾದ ಈ ಲಂಕೆಯು ಮಹೇಂದ್ರನ ಸ್ವರ್ಗಲೋಕದಂತೆಯೋ ಕುಬೇರನ ಅಳಕೋಮತೆಯಂತೆಯೋ ಕಂಗೊಳಿಸುತ್ತಿರುವುದಲ್ಲ. ಹಿರಲಿ, ರಾತ್ರಿ ಆದ್ದರಿಂದ ಸೂಕ್ಷ್ಮ ರೂಪದಿಂದ ಪಟ್ಟಣವನ್ನು ಪ್ರವೇಶ ಮಾಡುವೆನು. ಜಯ ಜಯ ರಘುವೀರ ಸಮರ್ಥ. ಪಂಕಜ ಭವ ಶಿವ ಸುರ ವರ ವೈಭವ ಸುಕಪಿಕನಾದ ಕಮಕ ಸಂಭವ
ಏನು ನಾನು ನಿರಾಯಾಸವಾಗಿ ಈ ಕೋಟೆಗಳಿಗೆ ಪ್ರವೇಶ ಮಾಡೋಣವೆಂದರೆ ಯಾರೋ ಓರ್ವ ಪರ್ವತಾಕಾರಳಾದ ಓರ್ವ ರಕ್ಕಸ ಸ್ತ್ರೀಯು ಭೂತ ಪ್ರೇತ ಹೆಮ್ಮಾರಿಯಂತೆ ಇಡೀ ರಮಣಿಯನ್ನೇ ಆವರಿಸಿಕೊಂಡಿರುವಂತೆ ಮಲಗಿ ನಿದ್ರಿಸುತ್ತಿರುವಳಲ್ಲ. ಇರಲಿ, ಏಕೆಯ ಮಲಗಿ ನಿದ್ರಿಸುತ್ತಿರುವ ಸಮಯದಲ್ಲಿ ನಾನು ಪಟ್ಟಣದೊಳಗೆ ಪ್ರವೇಶ ಮಾಡುವುದು ನನ್ನಂಥವನಿಗೆ ಯುಕ್ತವಲ್ಲ. ಏಕೆಯನ್ನು ಎಚ್ಚರಿಸಿ ಇಲ್ಲಿನ ವಿದ್ಯೋಮಾನಗಳನ್ನು ತಿಳಿದು ನಂತರ ಪಟ್ಟಣ ಪ್ರವೇಶ ಮಾಡುತ್ತೇನೆ. ಅಬ್ಬಾ ಬಾಬಾ, ಯಾರಿರಬಹುದು ಈ ಅರ್ಧರಾತ್ರಿಯಲ್ಲಿ? ಆ ಮನ್ಮಥ ಇರುವನು. ಆ ಮನ್ಮಥನಿಗೆ ಈ ರೂಪಲಾವಣ್ಯವನ್ನು ನೋಡಿ ನನ್ನನ್ನು ಪದೇ ಪದೇ ನಿದ್ರೆಯಿಂದ ಎಚ್ಚರುತ್ತಿರುವನು. ಏ ಮನ್ಮಥ, ಬೇಡ, ಇನ್ನೊಂದು ರಾತ್ರಿ ಇರುವನು, ಆಗಬ್ಬ. ಯಾರು ಯಾರು ಯಾರೋ ಕೂಡ ನನ್ನನ್ನು ಈಗಲಂಕೋ ನಗರದಲ್ಲಿ ಎಚ್ಚರಿಸಿದ್ರು. ಆ ಯಾರೋ ಕೊಡಗ, ಯಾರೋ ಯಾರೋ ಕೊಡಗ. ಯಾರೋ ಯಾರೋ ಕೊಡಗ ಕೊಡಗ. ಯಾರು ನೀನು? ನೀನು ಈ ರೀತಿ ನನ್ನನ್ನು ಎಚ್ಚರಿಸಿ ಹೋಗಲು ಕಾರಣವೇನು? ನಿನ್ನ ಯಾವ ಮಹನೀಯಳೆ ಎಂದು ತಿಳಿದು ನಿನ್ನನ್ನು ಎಚ್ಚರಿಸಿ ಲೆಕ್ಕಿಸಬೇಕೇ? ಲೆಕ್ಕಸೆ ಕೆಲವೋ ಕೊಡಗ. ನಾನು ಯಾವ ಮಹನೀಯಳೆ ಎನ್ನುವರೆಯೋ? ಈ ಲಂಕಾನಗರದ ಶ್ರೀರಾವಣೇಶ್ವರಿಂದ ನೇರ್ಮಾಣ ನೇಮಿಸಲ್ಪಟ್ಟ ಈ ಕೋಟೆಯ ಕಾವಲುಗಾರ್ತಿಯಾದ ನನ್ನನ್ನು ಲಂಕಿಣಿ ಎಂದು ಕರೆಯುವರು. ಅಮ್ಮ, ಮರೆತಿದ್ದನು. ಹಾಗಾದರೆ ನೀನು ಯಾರು? ನಿನ್ನ ಹೆಸರೇನು? ಇಲ್ಲಿ ಏನು ಮಾಡುತ್ತಿರುವೆ? ಆಡು. ಓಹೋ, ಹಾಗಾದರೆ ಆಡು ಆಡು. ನಾನು ಯಾರು? ನನ್ನ ಹೆಸರು. ಮೊದಲು ನೀನು ಯಾರು? ನೀನು ಯಾತಕ್ಕೋಸ್ಕರ ಇಲ್ಲಿ ಬಂದಿರುವೆ? ಈ ಅರ್ಧರಾತ್ರಿಯಲ್ಲಿ ನನ್ನನ್ನು ಎಚ್ಚರಿಸುತ್ತಳು, ಕಾರಣವೇನು ಹೇಳು. ಅರ್ಧರಾತ್ರಿ ವೇಳೆಯಲ್ಲೇ ಅರ್ಧರಾತ್ರಿ ವೇಳೆಯಲ್ಲೇ ಬದುಕು
ಕಸೆ ಏನಂದೆ ಹನುಮಾನೀನಾದೊಡೆ ಕಣ್ಣ ಮೋರುಂಟೆ ಎಂದಲ್ಲವೇ ಅಹದ ದೈವ ನಿರ್ಮಿತವಾದ ಈ ಎರಡು ಕಣ್ಣುಗಳು ನನಗಾದರೆ ಇಡೀ ನಿಮ್ಮ ರಾಕ್ಷಸ ಕುಲಕ್ಕೆ ಮೃತ್ಯು ಸ್ವರೂಪವಾಗಿರುವ ಇದು ಇದೊಂದು ಕಣ್ಣು ತಿಳಿಯಿತೆ? ಓಹೋ, ಏ ಎಲ್ಲವೋ ಕೊಡಗ ಸ್ವೇಚ್ಛೆಯಿಂದ ಆಡುತ್ತಿರುವೆಯ, ನಿನ್ನ ನಾಲಿಗೆಯನ್ನು ಈಗಲೇ ಹೇಳ್ಬಿಡುವನು. ನಾನು ಯಾರು, ನನ್ನ ಪರಾಕ್ರಮವೇನು ಅರಿಯದೆ ನೀನು ಈ ರೀತಿ ಮಾತನಾಡುತ್ತಿರುವೆಯ? ಮರೆತಿದ್ದನು ತಾಯಿ, ನೀನು ಯಾರು, ನಿನ್ನ ಹೆಸರೇನು, ನೀನು ಇಲ್ಲಿ ಏನು ಮಾಡುತ್ತಿರುವೆ? ಓಹೋ, ಕೊಡಗ ರಾವಣ ಸಾರ್ವಭೌಮನಿಂದ ನೇಮಿಸಲ್ಪಟ್ಟ ಈ ಲಂಕಾನಗರದ ಕೋಟೆಯ ಕಾವಲುಗಾರ್ತಿಯಾದ ನನ್ನನ್ನು ಲಂಕಿಣಿ ಎಂದು ಕರೆಯುವರೇ ಕೊಡಗ. ಲಂಕಿಣಿ, ಮಂಕಿಣಿ, ಕೆಂಕಿಣಿ, ಏಳಾಂಗೂಲದಲ್ಲಿ ಒಂದು ಬಿಟ್ಟರೆ ಕುಣಿ ಕುಣಿ ಕುಣಿ. ಅಮ್ಮ, ಏನು ರೂಪ, ಏನು ಲಾವಣ್ಯ, ಎಂತಹ ಯೌವನ ತಾಯಿ! ಬ್ರಹ್ಮದೇವನು ನಿನ್ನನ್ನು ತಾಯೇ ಕಣ್ಣು ಮುಚ್ಚಿಕೊಂಡೇ ಸೃಷ್ಟಿಸಿರಬೇಕು ತಾಯಿ. ರೂಪವನ್ನ ಸೋಕು ನಿಲ್ಲಿಸಿ ಬೆಡಗು ನಿನ್ನ ಬಿಣ್ಣಾಣಗಳನ್ನ ಹೆಚ್ಚಾಗಿ ಹರಿತಿದ್ದೆ, ಆದರೆ ಈಗಲೇ ನಿನ್ನನ್ನು ಎಮಲು ಹೊಕ್ಕೆ ಕಳೆದು ಏನು ಹೇಳುವೆ? ಎಲ್ಲವೋ ಕೊಡಗ, ನನ್ನನ್ನು ಕೆಣಕಿ ಬದುಕಿ ಉಳಿದವರು ಯಾರೂ ಇಲ್ಲ. ಆ ದೇವತೆಗಳಿಗೂ ಅಸಾಧ್ಯವಾದದ್ದು. ಈ ಕೋಟೆಯನ್ನು ಆ ತ್ರಿಮೂರ್ತಿಗಳಿಗೂ ಪ್ರವೇಶಿಸಲು ಅಸಾಧ್ಯವಾಗಿರುವಂತ ಈ ಕೋಟೆಯ ಬಾಗಿಲು ನಿನ್ನಿಂದ ಸಾಧ್ಯವೇ ಕೊಡಗ? ಅಮ್ಮ, ತ್ರಿಮೂರ್ತಿಗಳಿಗೆ ಅಸಾಧ್ಯವಾಗಿರಬಹುದು ತಾಯಿ, ಆದರೆ ಈ ಮೂರ್ತಿಗೆ ಎಲ್ಲವೂ ಸಾಧ್ಯ. ಎಲ್ಲವೋ ಕೊಡಗ, ತುಂಬಾ ನಡುತ್ತಿರುವೆ. ನಿನಗೆ ಬದುಕಬೇಕೆಂಬ ಆಸೆ ಇದ್ದರೆ ಮೊದಲು ಬಂದ ದಾರಿ ಹಿಡಿದು ಹೊರಟು ಹೋಗು. ನಿನಗೆ ಪ್ರಾಣದಾನವನ್ನು ಮಾಡಿರುವನು. ಓಹೋ, ಇವಳ ಹರಟೆಯು ಪ್ರಬಲವಾದಿತ್ತು. ಸ್ತ್ರೀ ಹತ್ಯೆ ಮಾಡಬಾರದೆಂದು ನಾನು ಸುಮ್ಮನಿದ್ದಕ್ಕಾಗಿ ಇವಳು ನನಗೆ ಪ್ರಾಣದಾನ ಮಾಡುವಳಂತೆ ಪ್ರಾಣದಾನವನ್ನ. ಎಲೈ ರಕ್ಕಸೆ, ರಾಮ ಕಾರ್ಯಕ್ಕೆ ಕಂಟಕಳಾದ ನಿನ್ನಂಥವಳನ್ನು ಕೊಂದರೂ ಕೂಡ ಪಾಪವೆನಿಸಲಾರದು. ಈಗಲೇ ನಿನ್ನನ್ನು ಒಂದೇ ಹೇಟಿಗೆ ಸಮರಿಸಿಬಿಡುವನು. ಏನು ಹೇಳುವೆ? ಎಲ್ಲವೋ ಕೊಡಗ, ಹಾಗಾದ್ರೆ ನೀನು ಯುದ್ಧಕ್ಕೆ ಸಿದ್ಧನಾಗು, ನೋಡೇ ಬಿಡುವನ. ಅಮ್ಮ, ನಾನೇನೋ ಮರ್ಕಟ, ನೀನೇನೋ ಸ್ತ್ರೀ, ನೀನು ಆಯುಧಧಾರಿ, ನಾನು ನಿರಾಯುಧಾರಿ, ನಾವಿರುವರು ಒಂದು ಪಂಥದ ನಡುವೆ ಯುದ್ಧವನ್ನು ಮಾಡೋಣ. ಏನದು ಪಂಥ? ಎಲ್ಲವೋ ಕೊಡಗ, ಅಮ್ಮ ನೀನು ನನಗೆ ಮೊದಲು ಮೂರು ಮುಷ್ಟಿ ಪ್ರಹಾರಗಳನ್ನು ನೀಡು. ಒಂದು ವೇಳೆ ರಾಮಾನುಗ್ರಹದಿಂದ ನಾನು ಬದುಕುಳಿದಿದ್ದೆ ಆದರೆ ಬದುಕಿನ್ನೆಲ್ಲೂ ಉಳಿಯುವೆ ಕೊಡಗ. ಅಮ್ಮ, ರಾಮಾನುಗ್ರಹದಿಂದ ಒಂದು ವೇಳೆ ಬದುಕುಳಿದಿದ್ದೆ ಆದರೆ ನಾನು ಒಂದೇ ಒಂದು ಮುಷ್ಟಿ ಪ್ರಹಾರದಿಂದ, ಅಮ್ಮ ಒಂದೇ ಒಂದು ಮುಷ್ಟಿ ಪ್ರಹಾರದಿಂದ ನಿನ್ನ ನಿಜರೂಪವನ್ನು ಕಾಣುವಂತೆ ಮಾಡುತ್ತೇನೆ ತಾಯಿ, ಒಪ್ಪಿಗೆಯೇ? ಓಹೋ, ಎಲ್ಲವೋ ಕೊಡಗ, ಹಾಗಾದ್ರೆ ಸಿದ್ಧನಾಗು. ಅದು ಏನು ನಿನ್ನ ಪದ, ನೋಡೇ ಬಿಡುವನ. ಆಗಲಿ ತಾಯಿ, ಇಲ್ಲಿ ಸಿದ್ಧನಾಗು ಮೊದಲು. ಎಲ್ಲವೋ ಕೊಡಗ, ಕುಳಿದುಕೋ. ಜೈ ಜೈ ಲಂಕೇಶ್ವರ. ಹೋಯ್ತು, ಅಲ್ಲಿ ಕಚ್ಕೊಂಡು ಸತ್ತೋಯ್ತು. ಬೇಡವ ಈ ಯುದ್ಧ, ಈ ಪಂಥ ಅಂದ್ರೆ ಈ ಕೊಡಗ ಇನ್ನೂ. ಓ, ಈ ಕೋಡಗ ಸಾಮಾನ್ಯವಾದ ಕೋಡಗವಲ್ಲ. ಇರಲಿ, ಇನ್ನೂ ಎರಡು ಪ್ರಹಾರಗಳು ಉಳಿದಿರುವು. ಇನ್ನು ಎರಡು ಪ್ರಹಾರ ಬೇಕು. ಈ ಪ್ರಹಾರದಲ್ಲೇ ಈ ಕೋಡಗಳನ್ನು ಮಣ್ಣು ಮುಗಿಸುವೆನು. ಎಲ್ಲವೋ ಕೋಡಗ, ಕೂಡು. ಆಯ್ತು, ಪರೀಕ್ಷಿಸೋ ರಕ್ಕಸಿ. ಜೈ ಜೈ ರಾಮ. ಆ ನಗದು ಬಿದ್ದೋಯ್ತು, ಸತ್ತೋಯ್ತು. ಬೇಡ ಬೇಡ ಅಂದ್ರೆ ಬರ್ತೈತೆ. ಇಲ್ಲ, ಇದು ಸಾಮಾನ್ಯ ಕಪಿ ಅಲ್ಲ. ನನ್ನ ಎರಡು ಪ್ರಹಾರಕ್ಕೆ ಇದು ಇನ್ನು ಬದುಕಿರೋದಿರೋದಲ್ಲ, ಏನಿರಬಹುದು ಇರಲಿ.
ಇನ್ನೂ ಒಂದು ಪ್ರಹಾರ ಹೊಡೆದಿರುವುದು. ಈ ಪ್ರಹಾರದಲ್ಲಿ ಯಾ ಬದುಕುಳಿಯುವುದೇ ಇಲ್ಲವ ನೋಡೇ ಬಿಡುವನ. ಎಲ್ಲವೋ ಕೊಡ ಕುಳಿತುಕೋ, ನಿನ್ನ ಇಷ್ಟ ದೇವರನ್ನು ನೆನೆಸಿಕೊಂಡು ಕುಳಿತುಕೋ. ಈ ಪ್ರಹಾರದಲ್ಲಿ ನೀನು ಏನಾಗುವೆ ನೋಡುವೆ. ನಿನ್ನ ಮೂರನೇ ಮುಷ್ಟಿ ಪ್ರಹಾರವನ್ನು ಪ್ರಯೋಗ ಮಾಡು. ಜೈ 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 ಲಂಕೇಶ್ವರ. ಹಾಯಿರುಗುವೀರ ಸಮರ್ಥ. ತಗೊಂಡ ಎಸ್ಸಾಗ್ರಲ್ಲಿ ಎಸಿರಾತು ಹೋಯ್ತು. ಆ ಓ ಇದೇನು ಸಾಮಾನ್ಯವಾದ ಕೊಡಗಲ್ಲ. ಇರಲಿ, ಎಲ್ಲವೋ ಕಡಿಯ ಇರಲಿ. ನನಗೂ ನಿನಗೂ ಯುದ್ಧವೇತಿ ಒಂದು ಪಂಥವನ್ನು ಹೇಳಿದೆ. ಇರಲಿ, ನೀನು ಹೇಳಿದಂತೆ ನಾನು ಸಿದ್ಧಳಾಗುವನು. ಇರಲಿ, ನಿನ್ನ ಒಂದು ಪ್ರಹಾರದಿಂದಲಾಗಲಿ ಸರಿ ನಡೆದುಕೊ. ಜೈ ರಂಗೇಶ್ವರ. ಲಂಕಿಣಿ, ನಿನ್ನ ಇಷ್ಟ ದೇವರನ್ನು ನೆನೆಸಿಕೋ. ಹೋಗಲಿ ಕೊಡಗ, ಆಯಿತು. ನಿನ್ನ ಕೌರ್ಯ ನಿನ್ನೊಡೆಯನಾದ ರಾವಣನೆಂದು ಮಂತನ್ನು ಸ್ಮರಿಸಿಕೋ. ಇರಲಿ, ಆಯಿತು. ಮೊದಲಿನ ಬುದ್ಧು ಆಮೇಲೆ. ಜೈ ಜೈ ಕೋದಂಡರ. ಎಲೇ ವಾನರ ವೀರನೇ, ಇರಲಿ, ನಾನು ಸೋತನು. ಆ ಬ್ರಹ್ಮನು ಹೇಳಿದ ಮಾತು ಇಂದಿಗೆ ಸತ್ಯವಾದು. ಎಂದಿಗೆ ನಿನಗೆ ಓರ್ವ ಕಪಿಯಿಂದ ನಿನಗೆ ಮರಣ ಹೊಂದುವುದೋ ಅಂದಿಗೆ ಈ ಲಂಕಾ ನಗರಕ್ಕೂ ಆ ರಾವಣೇಶ್ವರನಿಗೂ ಅವನತಿ ಉಂಟಾಗುವುದೆಂದು. ಇರಲಿ, ಇಂದಿಗೆ ಆ ಕಾರ್ಯವು ಲಭಿಸಿತು. ಇನ್ನು ನಿನ್ನ ಬಂದ ಕಾರ್ಯವನ್ನು ಇಷ್ಟಾನುಸಾರವಾಗಿ ನೆರವೇರಿಸಿಕೊಂಡು ನನ್ನನ್ನು ಆ ಕಾಣುತ್ತಿರುವ ಸಮುದ್ರದ ಹತ್ತಿರದ ದಡಕ್ಕೆ ಸೇರಿಸಿ ನನ್ನನ್ನು ಮುಕ್ತಾಳನ್ನಾಗಿ ಮಾಡಿದರು. ಇರಲಿ, ಇದೋ ಈ ಮಾರ್ಗವಾಗಿ ಹೋಗಿ ನೀನು ನಿನ್ನ ಬಂದ ಕಾರ್ಯವನ್ನು ನೆರವೇರಿಸು. ನಿನ್ನ ಇಷ್ಟದಂತೆ ಆಗಲಿ ನಡಿ. ಓ ಶಿವಣ್ಣ, ಶಿವಣ್ಣ. ಪಟ್ಟಣವೆಲ್ಲವನ್ನು ಹುಡುಕಿದಾಗ್ಯೂ ಸಹ ಸೀತಾಮಾತೆಯ ದರ್ಶನ ಆಗಲೇ ಇಲ್ಲವಲ್ಲ. ಏನು ಮಾಡಲಿ? ಪ್ರಮುಖರಾದ ವಿಭೀಷಣ, ಪ್ರಹಸ್ತ ಮುಂತಾದವರ ಮನೆಗಳನ್ನೆಲ್ಲವೂ ಹುಡುಕಿದರೂ ಸಹ ಸೀತಾಮಾತೆಯ ನೆಲೆಯೇ ಕಾಣಲಿಲ್ಲವಲ್ಲ. ಏನು ಮಾಡಲಿ? ಅವಧಿಯಾದರೂ ಮುಗಿಯುತ್ತಾ ಬಂದಿರಬಹುದು. ಪಟ್ಟಣವೆಲ್ಲ
ಸೀತಾಮಾತೆಯ ಸುಗ್ರೀವರಾಜನ ಆಜ್ಞೆಯಾದರೂ ಬಹಳ ಕಠಿಣ. ಏನು ಮಾಡಲಿ ಏನು ಮಾಡಲಿ, ಇರಲಿ. ಇನ್ನು ಆ ನೀಚನಾದ ರಾವಣನ ನೆಲೆಯನ್ನು ಹುಡುಕಿಕೊಂಡು ಹೋಗುವೆನು. ಅಲ್ಲಿ ಅಂತಃಪುರಕ್ಕೆ ಹೋಗಿ ಅಲ್ಲಿಯೂ ಸಹ ಹುಡುಕುವೆನು. ಜೈ ಜೈ ರವೀರ ಸಮಗ್ರ. ನಾವು ಸೀತಾಮಾತೆಯನ್ನು ಹುಡುಕುತ್ತಾ ಹುಡುಕುತ್ತಾ ಈ ನೀಚನಾದ ರಾವಣನ ಶ್ರೇಯಾಗೃಹವೇ ತಲುಪಿದಂತಾಯಿತು. ಇಲ್ಲಿಯಾದರೂ ಸಾವಿರಾರು ಸ್ತ್ರೀಯರು ಪಾನ ಮಲಗಿರುವರು, ಅವರುಗಳೆಲ್ಲರೂ ಪಾನಮತ್ತರಾಗಿರು. ಕೆಲವರು ಆ ನೀಚನ ರೂಪ ಲಾವಣ್ಯಗಳಿಗೂ, ಕೆಲವರು ಆತನ ದರ್ಪಕ್ಕೂ ಮಣಿದಿರುವಂತೆ ಕಾಣಿಸ್ತಿರುತ್ತೆ. ಏನು ಮಾಡಲಿ, ಸ್ತ್ರೀಯರು ಮಲಗಿರುವ ಜಾಗಕ್ಕೆ ಪುರುಷರು ಹೋಗಬಾರದೆಂದು ಪ್ರತೀತಿ ಇರುವುದು. ಆದರೆ ಏನು ಮಾಡುವುದು, ಸ್ತ್ರೀಯರನ್ನು ಸ್ತ್ರೀಯರಲ್ಲಿ ಹುಡುಕಬೇಕಾದಲ್ಲೇ ಪುರುಷರಲ್ಲಿ ಹುಡುಕಲು ಸಾಧ್ಯವಾಗುತ್ತೆ. ಆಗಲಿ, ಹೋಗಿ ನೋಡುವೆ. ಇಲ್ಲಿ ಯಾರೋ ಒಬ್ಬಳು ಸುಂದರವಾದ ಸ್ತ್ರೀ ಮನೆಗಿರುವಂತಲಿದೆ, ಅವರೇ ಸೀತಾಮಾತಿರಬೇಕೇನು, ನೋಡೋಣ. ಸೀತಾಮಾತೆಯನ್ನು ಕಂಡೆನು, ಸೀತಾಮಾತೆಯ ದರ್ಶನವಾಯಿತು. ಶ್ರೀರಾಮಚಂದ್ರ ನಿನ್ನ ಕಾರ್ಯದಲ್ಲಿ ಯಶಸ್ವಿಯಾದನು. ನಾನೇನು ನಾನೇನು ಬಹಳ ಸಂತೋಷಪಟ್ಟು ಇರಿ ಕಂಡೆನು. ಆದರೆ ನಾನು ಹೊರಡುವಾಗ ಶ್ರೀರಾಮಚಂದ್ರನು ಹೇಳಿದ ಕುರುಹುಗಳನ್ನು ಈಕೆಯಲ್ಲಿ ಅವೋ ಇಲ್ಲವೋ ಎಂಬುದನ್ನು ಪರೀಕ್ಷೆ ಮಾಡದೆ ನಾನು ಬಹಳ ಸಂತೋಷಪಟ್ಟೆನಲ್ಲ, ಏನು ಮಾಡಲಿ. ಸೀತಾಮಾತೆ ಇಲ್ಲ, ಏನು ಮಾಡಲಿ. ಈಕೆಯು ಸೀತಾಮಾತೆ ಅಲ್ಲ, ಇವಳು ಆ ನೀಚನಾದ ರಾವಣನ ಸ್ತ್ರೀ ಮಂಡೋದರಿ ಇರಬೇಕು. ಇವಳಲ್ಲಿ ಇವಳೆಲ್ಲ ಕುರುಹುಗಳು, ಆ ಕುರುಹುಗಳು ರಾಮಚಂದ್ರನ ಒಂದು ಕುರುಹುಗಳು ಈಕೆಯಲ್ಲೂ ಕಾಣಿಸುತ್ತಿರವಲ್ಲ, ಏನು ಮಾಡಲಿ. ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ ವಿಧವತ್ವ ತೋರುತ್ತಿಹುದು ಎಡತಲೆಯ ಹಿಂದೆ. ಲಾಂಛನವಿಲ್ಲ ಮುಂಗೈಯ ಮೇಲೆ, ಮತ್ಯಲಾಂಛನವಿಲ್ಲ ಮುಂಗೈಯ ಮೇಲೆ, ಮತ್ತೆರಡು ಮಣಿಯಿಲ್ಲ ಸೀತೆ ಇವಳಲ್ಲ. ಶ್ರೀರಾಮಚಂದ್ರನು ಹೇಳಿದ ಯಾವ ಲಕ್ಷಣಗಳು ಈಕೆಯಲ್ಲಿ ಕಾಣಿಸುತ್ತಿಲ್ಲ. ಆದರೆ ಒಂದು ಈ ನೀಚನಾದ ರಾವಣನ ಮಂಡೋದಿರಿ ಇರಬೇಕು. ಏನು ಮಾಡಲಿ.
ಸೀತಾ ಮಾತೇ ಅವಧಿ ಒಡೆಯನ ವಾಸಿಯೋ ಮುಗಿದು ತಿಂಡಿಗೆ ಇಡುವ ನಾಸುವನು ಏನು ಮಾಡಲಿ, ಮಾಡುವುದಿನ್ನೇನು, ಈ ನನ್ನ ಲಾಂಗೂಲದಿಂದ ಈ ಲಂಕಾಪಟ್ಟಣವನ್ನೇ ಭೇದಿಸಿ ತೆಗೆದುಕೊಂಡು ಹೋಗಿ ಶ್ರೀರಾಮಚಂದ್ರನ ಪಾದಕ್ಕೆ ಅರ್ಪಿಸುವನು. ಆಗ ಶ್ರೀರಾಮಚಂದ್ರನೇ ಹುಡುಕಿಕೊಳ್ಳಲಿ. ಜೈ ಜೈ ರಘುವೀರ ಸಮರ್ಥ. ಆಹಾ, ದುಡುಕಿ ಎಂತಹ ಕಾರ್ಯವನ್ನು ಮಾಡಿಬಿಡುತ್ತಿದ್ದೆನು. ಅಶರೀರವಾಣಿಯಿಂದ ಸೀತಾಮಾತೆಯು ಅಶೋಕವನದಲ್ಲಿರುವಳೆಂದು ತಿಳಿಯಿತು. ನಾನು ಈಗ ಅಲ್ಲಿಗೆ ಹೋಗಿ ಹುಡುಕುವೆನು. ಜೈ ಜೈ ರಘುವೀರ ಸಮರ್ಥ. ಹಲೋ ದಶರಗತ ಹನುಮಮವೈ, ಹಲೋ ದಶರಗತ ಹನುಮಮವೈ, ಹಿಡಯ ರೈತ ಸುಮ ಶರಗಳ ಬೋಧಿತ, ಹಿಡಯ ರೈತ ಸುಮ ಶರಗಳ ಬೋಧ, ಹಲೋ ದಶರಗತ ಹನುಮಮವೈ. ಜಾನಕಿಯನ್ನು ತಂದು ಒಂದು ಮಾಸವಾಯಿತು, ಅವಳ ಯೋಗಕ್ಷೇಮವನ್ನು ವಿಚಾರಿಸಲೇವಿಲ್ಲ. ಈಗಲೇ ಅಶೋಕವನಕ್ಕೆ ಹೋಗಿ ಆಕೆಯ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಬರುವೆನು.
ನಮಸ್ತೆ. ಆಹಾ, ಏನು ರೂಪು, ಏನು ಲಾವಣ್ಯ, ಸಂಪಿಗೆ ಅಂತ ಮೂಗು. ಆಹಾ ಸುಂದರಿ, ನೋಡು ನನ್ನನ್ನು ನೋಡು. ತ್ರಿಲೋಕಾಧಿಪತಿಯಾದ ಈ ಲಂಕೇಶ್ವರನ್ನು ವರಿಸು. ಬಾ ಭೋಗಿನಿಯಾಗು, ಬಾ ಜಾನಕಿ, ಬಾ. ಈ ದುರುಳನ ದುರಾಲಾಪನೆಗಳಿಗೆ ಎಂತಹ ಸೌಂದರ್ಯ, ಎಂತಹ ಸೌಂದರ್ಯವತಿ ನೀನು. ಈತನಿಗೆ ಯಾವುದಾದ್ರೂ ಶಿಕ್ಷೆಯನ್ನು ವಿಧಿಸಬಾರದೆ? ಆ ಮುದ್ದ ಜೀವಿಸುವ ಆ ರಾಮನನ್ನು ಕಟ್ಟಿಕೊಂಡು ಯಾವ ಪ್ರಯೋಜನವನ್ನು ಪಡೆಯುವಿ? ನೋಡು ಮೂರು ಲೋಕದ ಒಳೆಯ ನನ್ನನ್ನು ನೋಡು ಜಾನಕಿ. ಈ ಸುರಸುಂದರಾಂಗನನ್ನು ವರಿಸು ಬಾ. ಈಗೆಲ್ಲವೂ ಕಾಲವೂ ಮಿಂಚಿಲ್ಲ, ನನ್ನನ್ನು ವರಿಸು ಬಾ ಜಾನಕಿ. ನನ್ನನ್ನು ಕದ್ದು ತಂದಿರುವ ವಿಚಾರವೇನಾದರೂ ನನ್ನ ಸ್ವಾಮಿಗೆ ತಿಳಿದರೆ ನಿನ್ನ ಉದರವನ್ನೇ ಸೀಳಿ ಬಿಡುವ. ಈ ಲಂಕೇಶ್ವರನಿಗೆ ಆ ರಾಮನ ರಾಮನ ಸ್ವಾಮಿ ಛೇ, ಏನು ಹಿಡಿಯುತ್ತಿರುವೆ? ಈಗಲೂ ಕಾಲ ಮುಗಿದಿಲ್ಲ ಬಾ ಜಾನಕಿ, ನನ್ನನ್ನು ಅಲಂಗಿಸು. ನನ್ನ ಸ್ವಾಮಿ ಮುರಿದ Thank you.
ಜಾನಕಿ, ಯಾಕೆ ಈ ರೀತಿ ಅತಿರೇಕಕ್ಕೆ ಹೋಗಿರುವೆ? ಬಾ ಜಾನಕಿ, ಬಾ, ನನ್ನನ್ನು ಹಾಲಂಗಿಸು. ನನ್ನ ಸ್ವಾಮಿ ಮುದ್ದನಾಡು, ನನ್ನ ಸ್ವಾಮಿ ಮುನಿದರೆ ಮೂರು ಲೋಕವೇ ಅಲ್ಲೋಲ ಕಲ್ಲೋಲವಾಗ ಅವರನ್ನು ನಿಂದಿಸಿ ಪರವೇನು, ದೂರ ನಿಲ್ಲು ಘಾತಕ. ಏನು ಮಗಳುತ್ತಿರುವೆ? ಏತಕ್ಕೆ ಈ ಭ್ರಾಂತಿಯನ್ನು ಬಿಡು ಜಾನಕಿ, ಬಿಡು ಈ ಭ್ರಾಂತಿಯನ್ನು ಬಿಡು. ಭ್ರಾಂತಿ ಇದೇ ರಮಣಿ, ಭ್ರಾಂತಿ ಇದೇ ರಮಣಿ, ಕಾಂತನ ಸ್ಮರಿಸುತ್ತ ಕಾಂತನ ಸ್ಮರಿಸುತ್ತ ಭ್ರಾಂತಿ ಇದೇ. ದೃಷ್ಟಿಯಿಂದ ನೋಡು ನನ್ನನ್ನು, ಇಂತಹ ಸುಂದರಾಂಗನನ್ನು ಒರೆಸು ಬಾ ಜಾನಕಿ. ಸ್ವಯಂವರ ಸಭೆಯಲ್ಲಿ ಹರಧನಸ್ಸನ್ನು ಮುರಿದು ಶಾತ್ರು ತೇಜಸ್ಸನ್ನು ಬೆಳಗಿದ ಶ್ರೀರಾಮಚಂದ್ರ ಧರ್ಮಪತ್ನಿ, ನನ್ನ ನೆರಳನ್ನು ಸಹ ಮುಟ್ಟಲು ಅಸಮರ್ಥ ನೀನು. ಜಾನಕಿ, ಒಂದು ವಿಷಯ ನಿನಗೆ ಗೊತ್ತಿದೆ, ಸ್ವಯಂವರ ಕಾಲದಲ್ಲಿ ಅದು ವಿಷ್ಣು ಧನಸ್ಸು, ಅದೇ ಶಿವಧನಸ್ಸು, ಅದು ವಿಷ್ಣು ಧನಸ್ಸು ಆಗಿದರೆ ಅದನ್ನು ಛಿದ್ರ ಛಿದ್ರ ಮಾಡಿ ಎತ್ತಾಕಿ ನಿನ್ನನ್ನು ಒರೆಸುವನು ಜಾನಕಿ. ಇದಕ್ಕೆ ಏನು ಹೇಳಬಲ್ಲೆ ನೀನು? ನನ್ನ ಸ್ವಾಮಿಯ ಪಾದ ಧೂಳಿಗೂ ಸಮನಲ್ಲ. ಆ ಬಡರಾಮನ ಹಂಬಲವನ್ನು ಬಿಡು, ಮತ್ತೆ ಅವನನ್ನು ಹೊಗಳುತ್ತಿರುವೆಯ? ಈ ರಾವಣ ಸಾರ್ವಭೌಮನಿಗೆ ಆ ನರಾಧವನ್ನು ಸಾಕಿ. ದೂರ ನಿಲ್ಲು, ನಿನ್ನನ್ನು ಈಗಲೇ ತಲೆಯನ್ನು ಸೀಳು ಛಿದ್ರ ಛಿದ್ರ ಮಾಡಿ ಬಿಡುವನು. ರಾಮಚಂದ್ರ, ಸರಿಯೇ ನಡೆಯಿರಿ, ಮತ್ತೊಮ್ಮೆ ಪ್ರಯತ್ನಿಸಿದರಾಯ್ತು. ಬನ್ನಿ.
ಒಂದು ತಿಂಗಳ ಮಾಸದ ಅವಧಿಯನ್ನು ಹಿಡಿರುವೆನು. ಅಷ್ಟರೊಳಗಾಗಿ ನನ್ನ ಮನಸ್ಸಿನ ಅಭಿಲಾಷವನ್ನು ಈಡೇರಿಸಬೇಕು. ಇಲ್ಲದಿದ್ದರೆ ನಿನ್ನ ತಲೆಯನ್ನು ಚಂಡ ಹೊಡಿಬಿಡುವನು. ಸ್ವಪ್ನದಲ್ಲಿ ಕಪಿಗಳನ್ನು ಕಾಣುವುದು ಅಮಂಗಳಕರವೆಂದು ಹೇಳುವರಲ್ಲಿ ರಾಮಚಂದ್ರ, ನಿನಗೆ ಯಾವ ಅಮಂಗಳವೂ ಆಗದೇ ಇರಲಿ. ಅಮ್ಮ, ತಾಯಿ, ತಾವು ಯಾರು? ದುಃಖವನ್ನೇ ಉದ್ಯೋಗವಾಗಿ ಕೈಗೊಂಡು ಪ್ರತಿ ಕ್ಷಣವೂ ಶೋಕಿಸುತ್ತ ಭಯಾತುರಗಳಿಂದ ಮತ್ತೆ ಮತ್ತೆ ಯೋಚಿಸುತ್ತ ಪ್ರಿಯತಮವಾದ ವಸ್ತುವನ್ನು ಕಳೆದುಕೊಂಡವರಂತೆ ಹಂಬಲಿಸುತ್ತ ಬಹು ಬೇಸರದಿಂದ ಪ್ರಾಣವನ್ನು ಧರಿಸಿಕೊಂಡಿರುವ ತಾವು ಯಾರು ತಾಯಿ? ಅಮ್ಮ, ಅನಸೂಯ ದೇವಿಯೋ ಅಥವಾ ಅರುಂಧತಿ ದೇವಿಯೋ ನನಗೆ ತಿಳಿಯದು. ಅಮ್ಮ, ಒಂದು ವೇಳೆ ಆ ನೀಚನಾದ ರಾವಣನಿಂದ ಜನಾಸ್ಥಾನಾಶ್ರಮದಿಂದ ಅಪಹರಿಸಲ್ಪಟ್ಟ ಸೀತಾಮಾತೆಯೇ ತಾವುಗಳಾಗಿದ್ದ ಪಕ್ಷದಲ್ಲಿ ತಾಯಿ ನಿಜವನ್ನು ಅರಿಯಿರಿ. ತಾಯಿ, ತಮ್ಮಲ್ಲಿ ಕೆಲವು ಗೌಪ್ಯವಾದ ವಿಚಾರಗಳನ್ನು ಮಾತನಾಡ. ಈತನ ನಯ ಅವಿನಯ ವಿಧೇಯತೆಗಳನ್ನು ನೋಡಿದರೆ ಶತ್ರು ಪಕ್ಷದವನಲ್ಲಿ ಇಂತೇನು ತೋರುತ್ತಿರುವುದು. ಈತನಿಗೆ ನಿಜಾಂಶವನ್ನು ತಿಳಿಸುವುದೇ ನನ್ನ ಧರ್ಮ. ಅಯ್ಯ ಅಮ್ಮ, ಜನಕೋ ಧರಣಿಯಿಂದ ವರವೋ ನನ್ನೊಡೆಯನಾದ ಸುಗ್ರೀವರಾಜನು ತನ್ನಣ್ಣನಾದ ವಾಲಿಯಿಂದ ರಾಜ್ಯ ಭ್ರಷ್ಟನಾಗಿದ್ದುದಲ್ಲದೆ ಆತನ ಪತ್ನಿಯಾದ ರುಮಾದೇವಿಯನ್ನೂ ಸಹ ಅಪಹರಿಸಿಕೊಂಡು ಹೋಗಿದ್ದನು ತಾಯಿ. ಹಾಗೆ ನಮ್ಮೊಡೆಯನು ಮತಂಗ ಮಹರ್ಷಿಗಳ ಅನುಗ್ರಹಕ್ಕೆ ಪಾತ್ರನಾಗಿ ಆ ಮತಂಗ ಪರ್ವತದಲ್ಲಿ ವಾಸ ಮಾಡುತ್ತಿರುವನು ತಾಯಿ. ನಿಮ್ಮ ರಮಣನಾದರೂ ನಿಮ್ಮ ಅಗಲಿಕೆಯನ್ನು ನೋವನ್ನು ತಡೆಯಲಾರದೆ ಹುಡುಕುತ್ತಾ 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 ಬರುತ್ತಿರುವಾಗ
ಇದನ್ನು ಗ್ರಹಿಸಿದ ಸುಗ್ರೀವರಾಜನು ನನ್ನನ್ನು ಕರೆದು, ಆಂಜನೇಯ, ಯಾರೋ ಕಬ್ಬಂದನೆಂಬ ರಾಕ್ಷಸನ ದೇಹವನ್ನು ಪರ್ವತವೆಂದು ಭಾವಿಸಿ ಹತ್ತಿ ಮೋಸ ಹೋಗುತ್ತಿರುವರು, ಅವರನ್ನು ಕಾಪಾಡಿ ಹಿಂದಕ್ಕೆ ಕರೆ ಎಂದು ಹೇಳಿದನು ತಾಯಿ. ಆಗ ನಾನು ಹೋಗಿ ಆ ರಾಮ ಲಕ್ಷ್ಮಣರನ್ನು ಹಿಂದಕ್ಕೆ ಕರೆದು ವಿಪತ್ತಿನಿಂದ ಪಾರು ಮಾಡಿ ಸುಗ್ರೀವರಾಜನಿಗೂ ಶ್ರೀರಾಮಚಂದ್ರನಿಗೂ ಸ್ನೇಹವನ್ನು ಬೆಸೆಸಿ ವಾಲಿಯನ್ನು ಸಂಹರಿಸಿ, ತಾಯಿ, ವಾಲಿಯನ್ನು ಸಂಹರಿಸಿದನು. ಈ ರೀತಿಯಾಗಿ ಅವರು ನನ್ನನ್ನು ಅಂದಿನಿಂದ ನನಗೆ ಶ್ರೀ ನಿಮ್ಮ ಪ್ರಭುವಿಗೂ ನನಗೂ ಬಹಳ ಸಖ್ಯ ಉಂಟಾಯಿತು ತಾಯಿ. ಅಲ್ಲದೆ ಸುಗ್ರೀವರಾಜನು ಇದಕ್ಕೆ ಪ್ರತ್ಯುತ್ತರವಾಗಿ ಸೀತಾಮಾತೆಯನ್ನು ಹುಡುಕಿಕೊಂಡು ಬರುವುದಾಗಿ ವಾಗ್ದಾನವನ್ನು ಮಾಡಿ ನನಗಿಂತಲೂ ಅಧಿಕ ವೀರರಾದ ಶೂರರನ್ನು ಉತ್ತರ ಪಶ್ಚಿಮ ಪೂರ್ವ ದಿಕ್ಕಿಗೂ ಕಳಿಸಿರುತ್ತಾರೆ. ಇನ್ನು ದಕ್ಷಿಣ ದಿಕ್ಕಿಗೆ ಯುವರಾಜನಾದ ಅಂಗದ ಕುಮಾರ, ಜಾಂಬುವಂತ, ನಳ, ನೀಲ, ಗಂಧ, ಗವಾಯ, ಗವಾಕ್ಷ ಮುಂತಾದವರನ್ನು ನಂದ ಮಂದಾಳತ್ವದಲ್ಲಿ ಕಳಿಸಿರುತ್ತಾರೆ. ನಾನು ಗೋದಾವರಿ ಪ್ರಾಂತ್ಯ ವಿಂಧ್ಯಾದಿ ಪರ್ವತಗಳೆಲ್ಲವನ್ನು ಹುಡುಕಿ ಅನೇಕ ಭಯಂಕರವಾದ ಸ್ಥಳಗಳನ್ನು ಹುಡುಕುತ್ತಾ ಹುಡುಕುತ್ತಾ ಬರುತ್ತಿರುವಾಗ ಸಂಪಾತಿ ಎಂಬ ಪಕ್ಷಿರಾಜನಿಂದ ನಿಮ್ಮ ನೆಲೆಯನ್ನು ಹೊರೆತನು ತಾಯಿ. ಆದ್ದರಿಂದ ನಾನು ಇಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬಂದೆನು. ಈ ರೀತಿಯಾಗಿ ಶ್ರೀರಾಮಚಂದ್ರ ಪ್ರಭುವಿಗೂ ನನಗೂ ಸಖ್ಯ ಉಂಟಾಯಿತು ತಾಯಿ. ನನ್ನ ಸ್ವಾಮಿ ಪೂರ್ವ ವೃತ್ತಾಂತವನ್ನು ತಿಳಿಸಬಲ್ಲೆಯಾ? ಮಾ, ಪೂರ್ವ ವೃತ್ತ ಸೋ
ನನ್ನನ್ನು ದಂಡ ಕಾರಣದಲ್ಲಿ ಮೋಸಪಡಿಸಿದಂತೆ ಈಗಲೂ ನನ್ನನ್ನು ಮೋಸಪಡಿಸಲೇನಾದರೂ ಬಂದಿರಬಹುದು. ಇದನ್ನು ನಂಬುವ ಬಗ್ಗೆ ಆದರೂ ಹೇಳಿ ಮಾರುತಿ. ತಾಯಿ, ರಾಮಲಕ್ಷ್ಮಣರು ಕ್ಷೇಮದಿಂದಿರುವರೆ? ಕ್ಷೇಮದಿಂದ ಇರುವರು ತಾಯಿ, ಕ್ಷೇಮದಿಂದ ಇಕರು ತಾಯಿ. ರಾಮರ ವಿಪುಲ ಸ್ವಾಮಿಯರು ಪುಲಾವಣ್ಯ ಶುಭ ಲಕ್ಷಣಗಳನ್ನು ವರ್ಣಿಸಿದಲ್ಲೇ ಮಾರುತಿ. ಅಮ್ಮ, ನನ್ನಲ್ಲಿ ಇನ್ನೂ ಸಂದೇಹ ಪಟ್ಟು ಕೇಳುತ್ತಿದ್ದರೆ ಅಮ್ಮ, ನಾನೊಂದು ಮಾತನ್ನು ಕೇಳುವಿರಿ, ಹೇಳುವಿರಾ? ಹೇಳಿ ಮಾರುತಿ. ಅದೇ ನೀಚನಾದ ರಾವಣನು ಜನಾಸ್ಥಾನಾಶ್ರಮದಿಂದ ನಿಮ್ಮನ್ನು ಅಪಹರಿಸಿಕೊಂಡು ಬರುತ್ತಿರುವ ಹಾಗೆ ಆ ಋಷಿಮುಖ ಪರ್ವತದ ಬಳಿ ತಮ್ಮ ಆಭರಣಗಳೆಲ್ಲವನ್ನೂ ತೆಗೆದು ಆ ಪರ್ವತದ ಬಳಿ ಎಸೆದಿರಲಿಲ್ಲವೇ ತಾಯಿ? ಹೌದು ಮಾರುತಿ. ಹಾ ಅಮ್ಮ, ಆಭರಣಗಳನ್ನು ತೆಗೆದುಕೊಂಡು ಹೋಗಿ ನನ್ನ ಪ್ರಭುವಿಗೆ ಕೊಟ್ಟ ತಕ್ಷಣ ಆಂಜನೇಯ ಸೀತೆಯನ್ನೇ ನಾನು ಈಗ ಕಂಡೆನೆಂದು ಬಹಳವಾಗಿ ಶೋಚಿಸಿದರು ತಾಯಿ, ಬಹಳವಾಗಿ ಶೋಚಿಸಿದರು. ಆದ್ದರಿಂದ ಅಮ್ಮ, ನಾನು ಮಾಯಾವಿಯೂ ಅಲ್ಲ, ರಾಕ್ಷಸನೂ ಅಲ್ಲ, ನಿಮ್ಮ ಚರಣ ಸೇವಕನು ತಾಯಿ, ಚರಣ ಸೇವಕ.
ನನ್ನ ಸ್ವಾಮಿಯ ರೂಪಲಾವಣ್ಯ ಶುಭ ಲಕ್ಷಣಗಳು. ಅಮ್ಮ ಜಗದ ಕವೀರನು ವಿಶ್ವಂಬರ ಮೂರ್ತಿಯು ಕೋಟಿ ಸೂರ್ಯ ಪ್ರಕಾಶಮಾನನು ಆದ ಶ್ರೀರಾಮಚಂದ್ರನ ರೂಪ ಲಾವಣ್ಯಗಳನ್ನು ಗುಣಗಾಂಭೀರ್ಯಗಳನ್ನು ವರ್ಣಿಸಲು ಸಾಮುದ್ರಿಕ ಶಾಸ್ತ್ರದಲ್ಲಿಯೇ ಅಪಾಯವಾಯಿತಂತೆ ತಾಯಿ. ಅಲ್ಲದೆ ಲೋಕಮೋಹಕರನಾದ ಶ್ರೀರಾಮಚಂದ್ರ ರೂಪ ಲಾವಣ್ಯಗಳನ್ನು ಈ ಭೂಮಿಯನ್ನು ಒತ್ತ ಸಹಸ್ರಾರು ನಾಲಿಗೆಗಳೆಲ್ಲ ಆದಿಶೇಷನಿಗೂ ಸಹ ಅಸಾಧ್ಯವಾಗಿರುವಾಗ ಅಮ್ಮ ಕೇವಲ ಒಂದೇ ಒಂದು ನಾಲಿಗೆಯುಳ್ಳ ನನ್ನನ್ನು ವರ್ಣಿಸು ಎಂದರೆ ಹೇಗೆಂದು ವರ್ಣಿಸಲಿ ತಾಯಿ? ಆದರೂ ನೀವು ಕೇಳಿದ್ರೆಂಬ ಮಾತ್ರಕ್ಕೆ ನನಗೆ ತಿಳಿದಷ್ಟು ವರ್ಣಿಸುವನು ತಾಯಿ. ಶ್ರೀರಾಮನ ಶುಭ ಲಕ್ಷಣಗಳ ಮಾ
ಬೃಹಸ್ಪತಿಯು ಮಾತಾ ಪಿತೃವಾಕ್ಯ ಪರಿಪಾಲಕನು ಆಗಿ ಈಗ ಪಂಚವಟಿಯಲ್ಲಿ ನೆಲೆಸಿರುವನು ತಾಯಿ. ಮಾರುತಿ, ನನ್ನ ಮೈದುನಾದ ಲಕ್ಷ್ಮಣನೊಂದು ಸಾರಿ ಸಾಧ್ಯವಾದಷ್ಟು ಮಟ್ಟಿಗೆ ನಿನ್ನ ರಮಣನ್ನು ವರ್ಣಿಸಿದರೂ ವರ್ಣಿಸಬಹುದು, ಆದರೆ ತಾಯಿಯನ್ನು ಕಾಣದ ಹುಲ್ಲೇ ಮರಿಯಂತೆ ಸದಾ ತನ್ನ ಅಣ್ಣನಂದೆ ತಾಯಿ ದೈವ ತಂದೆ ಎಲ್ಲವೂ ಎಂದು ನಂಬಿ ಸದಾ ಆತನ ಆಯುಧಗಳನ್ನು ತನ್ನ ಬೆನ್ನಿನೊಳ ಅಂತು ಧವಳಗಿ ವರ್ಣನಾಗಿ ಎಲ್ಲ ರೂಪಗಳಲ್ಲಿಯೂ ನಿಮ್ಮ ರಮಣನ್ನೇ ಹೋಲುವ ಶ್ರೀರಾಮಕೃಷ್ಣನನ್ನು ಲಕ್ಷ್ಮಣನನ್ನು ವರ್ಣಿಸುವರೆಂದರೆ ಅಸಾಧ್ಯವೋ ತಾಯಿ, ಅಸಾಧ್ಯ ಅಸಾಧ್ಯ. ಈ ಶತಯೋಚನೆ ಸಮುದ್ರವನ್ನು ನೀನು ಹೇಗೆ ದಾಟಬಲ್ಲಿ? ಆಗ ನೀನು ಯಾವ ರೂಪವನ್ನು ಧರಿಸಿದ್ರೆ ಮಾ ತಾಯಿ, ನಿಮ್ಮ ರಮಣನ ಕೂಪೆಯಿಂದ ನಾನು ಅಣು ಮಹದಾಗಬಲ್ಲೆನು. ಆ ವಿಶ್ವ ರೂಪದಿಂದ ನಾನು ಆ ಶತಯೋಜನೆಯುಳ್ಳ ವಿಸ್ತೀರ್ಣವುಳ್ಳ ಸಾಗರವನ್ನು ದಾಟಿ ಬಂದೆನು ತಾಯಿ. ಆ ವಿಶ್ವರೂಪವನ್ನು ಒಂದು ಸಾರಿ ತೋರಿಸಬಲ್ಲೆಯ ಅಮ್ಮ? ತಾವು ಭಯಗೊಂಡರೆ ಹೇಗೆ ತಾಯಿ? ಏನು ಹೇಳಿದೆ ಮಾರುತಿ? ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನನಗೆ ಭಯವಿದ್ದರೆ ತೋರಿಸು ಮಾರುತಿ. ಆಹಾ, ಸಕಲ ಧರ್ಮಜ್ಞರಾದ ಸತಿಪತಿಗಳಿರುವರು ಏನೂ ಅರಿಯದಂತೆ ಪಾಮರರಂತೆ ನಟಿಸುತ್ತಾ ಪತಿಯಲ್ಲಿ ಸತಿಗಿರತಕ್ಕಂತಹ ಭಕ್ತಿ ವಿಶ್ವಾಸಗಳನ್ನು ಸತಿಯಲ್ಲಿ ಪತಿಗಿರತಕ್ಕಂತಹ ಅನುರಾಗವನ್ನು ಈ ಪ್ರಪಂಚಕ್ಕೆ ತೋರಿಸಲು ಹೊಸಗ ಅದರಲ್ಲಿಯೂ ಅದನ್ನು ಈ ಭಕ್ತರ ಬಾಯಿಂದಲೇ ಪ್ರಚಾರಪಡಿಸಬೇಕೆಂಬ ನಿಮ್ಮ ವಿಶ್ವಾಸವನ್ನು ನೋಡಿದರೆ ತಾಯಿ, ನಿಮಗೆ ನಾವು ಭಕ್ತರು ಕೃತಜ್ಞರಾಗಿರಬೇಕು ತಾಯಿ, ಕೃತಜ್ಞರಾಗಿರಬೇಕು. ಮಾ, ನಿಮ್ಮ ಮಾತಿಗೆ ಪ್ರತಿ ಹೇಳದೆ ನನ್ನ ವಿಶ್ವರೂಪವನ್ನು ತೋರಿಸಿದೆ ನೋಡಿದೆ ತಾಯಿ. ಎಷ್ಟು ಹೇಳಿದರೂ ಮಾತೆಯು ನನ್ನನ್ನು ನಂಬುತ್ತಲೇವಿಲ್ಲ. ಸದಾ ರಾಕ್ಷಸರ ಮಧ್ಯೆಯಲ್ಲಿಯೇ ಇದ್ದುಕೊಂಡು ಹಗ್ಗವನ್ನು ಕಂಡರೂ ಸಹ ಹಾವೆಂದು ಭಾವಿಸುವಂತೆ ಅನುಮಾನ ಪಡುತ್ತಿರುವುದು ಸಹಜವೇ ಸರಿ. ಏನು ಮಾಡಲಿ, ಏನು ಮಾಡಲಿ, ನನ್ನ ಮಾತೆಯನ್ನು ನಂಬಿಸಲು ಏನು ಮಾಡ. ಓಹೋ, ಮರೆತಿದ್ದೆನು, ನಾನು ಸೀತಾನ್ವೇಷಣೆಗಾಗಿ ಹೊರಟಾಗ ಶ್ರೀರಾಮಚಂದ್ರ ಪ್ರಭುವು ಅಂಗುಳಿಕೆಯನ್ನು ನನಗೆ ದಯಪಾಲಿಸಿದ್ದರು. ಆ ಅಂಗುಳಿಕೆಯನ್ನು ಮಾತಿಗೆ ಕೊಟ್ಟು ನಾನು ನೋಡ್ರೆ ಜನನೀ ರಾಮಚಂದ್ರನ ಆ
ಮಾತೆ ರಾಧವವಾನಿತೆ ಕೇಳಿದ ತಕ್ಷಣ ಕೊಟ್ಟು ಬಿಡುವ ಮಂಗಣ್ಣನಲ್ಲವಮ್ಮ ನಾನು. ನನ್ನನ್ನು ನಿನ್ನ ಮಗನೆಂದು ಭಾವಿಸಿ ಹನುಮ ಕೊಡು ಎಂದು ಕೇಳಿದರೆ ಕೊಡುವೆನು ತಾಯಿ. ಕಂದ ಕೊಡು, ತೆಗೆದುಕೋ ತಾಯಿ. ಈ ಮುದ್ರಾ ಉಂಗುರವನ್ನು ಕಂಡಾಕ್ಷಣ ನನ್ನ ಸ್ವಾಮಿಯಲ್ಲಿ ಕಂಡ ಸ್ತ್ರೀ ಸಂತೋಷವಾಯಿತು. ಮಾರುತಿ ಮಾರುತಿ, ಇದಕ್ಕೆ ಪ್ರತಿಯಾಗಿ ನಾನು ಏನನ್ನು ಕೊಡಲಿ ಮಾರುತಿ? ಯಾವುದಾದರೂ ಒಂದು ಅಭಿಜ್ಞಾನ ವಸ್ತುವನ್ನು ಕೊಡು. ತೆಗೆದುಕೋ ಈ ಚೂಡಾರತ್ನವನ್ನು, ನನ್ನ ಸ್ವಾಮಿಗೆ ತಲುಪಿಸಿ ಇನ್ನೊಂದು ಮಾಸದ ಅವಧಿಯೊಳಗಾಗಿ ಈ ರಾಕ್ಷಸರ ಬಂಧನದಿಂದ ನನ್ನನ್ನು ಪಾರು ಮಾಡಬೇಕಿತ್ತು. ತಾಯಿ ಅನುಮಾನ ಪಡಬೇಡಿ ತಾಯಿ, ಇನ್ನೊಂದು ತಿಂಗಳ ಅವಧಿಯೊಳಗಾಗಿ ಶ್ರೀರಾಮನ ಕೋದಂಡದ ಠೇಂಕಾರವನ್ನು ಈ ಲಂಕಾಪಟ್ಟಣದ ಹೆಬ್ಬಾಗಿಲಲ್ಲಿ ನೀವೇ ಕಾಣಬಹುದು. ಅಲ್ಲದೆ ಇದಕ್ಕಾಗಿ ವಾನರ ಕಪಿ ವೀರರೆಲ್ಲರೂ ಸಿದ್ಧರಾಗಿರುವರು ತಾಯಿ. ಅಮ್ಮ, ನಾನು ಬಂದ ಕಾರ್ಯವಾಯಿತು, ಅಭಿಜ್ಞಾನ ವಸ್ತುವನ್ನು ತಮ್ಮಿಂದ ಪಡೆದಂತಾಯಿತು. ನಾನು ಬರುವಾಗ ಶ್ರೀರಾಮನ ಪಾದವನ್ನು ಹಿಡಿದು ತಮ್ಮ ಸಂದರ್ಶನ ಆಗುವವರೆಗೂ ಯಾವುದೇ ರೀತಿಯ ಫಲಾಹಾರಗಳನ್ನು ಭಂಜಿಸುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದ್ದೆನು ತಾಯಿ. ಮಾರುತಿ, ಆದ್ದರಿಂದ ಇಲ್ಲಿಯೇ ಸಿಗುವ ಫಲಾಹಾರಗಳನ್ನು ತಿನ್ನಿಸಲು ನನಗೆ ಅನುಮತಿ ನೀಡಬೇಕು. ಇಲ್ಲಿ ಕೊಂಬೆ ಕೊಂಬೆಗೂ ಕೋಟಿ ರಾಕ್ಷಸರಿರು, ಯಾವ ಗಲಭೆಯನ್ನು ಮಾಡದೆ ಒಂದೆರಡು ಮರಗಳಲ್ಲಿ ಮಾತ್ರ ಭುಂಜಿಸಬೇಕು. ರಾಮಾನುಗ್ರಹದಿಂದಲೂ ನಿಮ್ಮ ಆಶೀರ್ವಾದ ಬಲದಿಂದಲೂ ನನಗೆ ಎಂತಹ ವಿಘ್ನಗಳು ಬಂದರೂ ಸಹ ನಿಗ್ರಹಿಸುವೆನು ತಾಯಿ. ನೀವು ಅದರಲ್ಲಿ ಚಿಂತೆ ಪಡಬೇಡಿರಿ ಅಮ್ಮ. ನನ್ನ ತಮ್ಮಲ್ಲಿ ನನ್ನದು ಇನ್ನೊಂದು ವಿನಂತಿ ಇರುವುದು. ಅದೇನೆಂಬುದಾಗಿ ಹೇಳು ಮಾರುತಿ. ಕಪಿಗಳು ಭಂಜಿಸುವುದನ್ನು ತಾವುಗಳು ನೋಡಬಾರದು. ಆದ್ದರಿಂದ ನೀವು ಅಲ್ಲಿ ಕಾಣುವ ಕಾಳಿಕಾಂಬ ದೇವಾಲಯದಲ್ಲಿ ಕುಳಿತುಕೊಂಡಿರಿ. ನಾನು ಫಲಾಹಾರನ್ನು ಭಂಜಿಸಿ ಮತ್ತೆ ಬಂದು ನಿಮ್ಮನ್ನು ಸಂದರ್ಶಿಸಿ ಹೋಗುವೆನು ತಾಯಿ. ಹಾಗೆ ಆಗಲಿ ಮಾರುತಿ, ಇದೋ ಕುಳಿತು ನಿನ್ನನ್ನು ಆಶೀರ್ವದಿಸಿ ಹೋಗು. ಆಶೀರ್ವದಿಸಿರಿ ತಾಯಿ. ಚಿರಂಜೀವಿಯಾಗಿ ಚಿರಕಾಲ ಬಾಳು ಮಾರುತಿ, ಚಿರಕಾಲ ಬಾಳು. ಧನ್ಯನಾದೆನು ತಾಯಿ, ಧನ್ಯನಾದೆ. ಇದೇ ಸರಿಯಾದ ಮಾರ್ಗ. ರಘುವೀರ ಸಮರ್ಥ. ಆಹಾ, ಆ ನೀಚನಾದ ರಾವಣನ ಆಸ್ಥಾನದಲ್ಲಿ ನನ್ನ ಲಾಂಗುಲಕ್ಕೆ ಬೆಂಕಿಯನ್ನು ಹಚ್ಚಿದರು. ಇರಲಿ, ಅವರ ಲಂಕೆಗೆ ಅವರೇ ಬೆಂಕಿಯನ್ನು ಇಟ್ಟುಕೊಂಡು ಆಯಿತು. ಆದರೆ ಈ ಬೆಂಕಿಯು ಮಾತ್ರ ನನಗೆ ಯಾವ ರೀತಿಯ ಶಾಖವನ್ನು ಸಹ ನೀಡುತ್ತಿಲ್ಲ. ಆಹಾ ರಾಮ, ನಿನ್ನ ಕೃಪೆ ಎಷ್ಟಿರುವುದು. ಹನುಮನ ಪ್ರಾಣ ಪ್ರಭೋ ರಘುರಾಮ. ಪ್ರತಿ ತಾಣದೇ
ಮಂಡಳಿಕ್ಕೆ ಭಕ್ತ ಮಂಡಳಿಕ್ಕೆ ಏನೇ